हेलो फ्रेंड्स कुकिंग कॉर्नर के स्वागत इवत्तु आलूगड्डे रवा तवा फ्राई हेग माड़ो अंत रेसिपी शेर माड़ता इदु उत्तर कन्नड जिले मने तुम्बा फेमस्सु नालकु मीडियम सैज आलूगड्डेन चना तोड़कोंडु सिप्पे तकोंडिट्कोंडिद्दीनि आलूगड्डेन इतर रौंड रौंड आगि कट माड्कोळ्ळि इदन्न तुंबा तेळ्ळगे बज्जिगे यूज माड्तारल्ल आ तर कट माड्कोबारदु स्वल्प दप्पगिरबेकु ई तर नोडि आवागले फ्राई सॉफ्ट आगी चनाग बरते कट माड़ी मेले आलूगड्डे ना नीरी हाकिटकोळ्ता इदीनि इला अंद्रे आलूगड्डे कप्पगागि होगिबिडुत्ते आलूगड्डे ना चनागी तोळ्कोंडु ओंद प्लेट गे हाकिडि नीरेल्ल एळेदु होद मेले ओंद पात्रेगे हाकोळ्ळि ओंद सलि कावलियल्लि एष्टु हिडिसुत्तो अष्टु मात्र आलूगड्डे ना तक्कोंडिदीनि अर्ध स्पून उप्पु मुक्काल स्पून खारद पुडिन हाकोळ्ता इदीनि ಎಲ್ಲ ಆಲೂಗಡ್ಡೆಗೂ ಒಂದೇ ಸಲ ಉಪ್ಪು ಖಾರ ಹಾಕೊಂಡ್ಬಿಟ್ರೆ ಆಲೂಗಡ್ಡೆಯಿಂದ ನೀರು ಬಿಟ್ಟುಬಿಡುತ್ತೆ ಮಸಾಲೆ ಆಮೇಲೆ ಆಲೂಗಡ್ಡೆಯಿಂದ ಇಳಿದು ಹೋಗ್ಬಿಡುತ್ತೆ ಅದಕ್ಕೆ ಒಂದ್ಸಲಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಖಾರ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಆಲೂಗಡ್ಡೆಗೂ ಉಪ್ಪು ಖಾರ ಚೆನ್ನಾಗಿ ತಾಗಬೇಕು ಒಂದು ಪ್ಲೇಟ್ನಲ್ಲಿ ಉಪ್ಪಿಟ್ಟು ರವೆನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕಾವಲಿನ ಬಿಸಿ ಮಾಡ್ಕೊಳ್ಳೋದಕ್ಕೂ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಕಾವಲಿ ಮೇಲೆ ಹಾಕಿ ಕಾವಲಿಗೆ ಕಾವು ಬರೋಕ್ಕಿಂತ ಮುಂಚೆನೇ ಆಲೂಗಡ್ಡೆನ ಈ ಥರ ಚೆನ್ನಾಗಿ ರವೆಯಲ್ಲಿ ಕವರ್ ಮಾಡಿ ಕಾವಲಿ ಮೇಲೆ ಇಡಬೇಕು ಪ್ರತಿಯೊಂದು ಆಲೂಗಡ್ಡೆನೂ ಇದೇ ಥರ ರವೆಯಲ್ಲಿ ಕವರ್ ಮಾಡಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ಆಲೂಗಡ್ಡೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸುತ್ತನು ಕಾವಲಿ ಮೇಲೂ ಹಾಕ್ಕೋಬೇಕು ಈಗ 4ರಿಂದ 5 ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮ್ ಮಧ್ಯದಲ್ಲಿರೋದ್ರಿಂದ ಫಸ್ಟ್ ಮಧ್ಯದ ಆಲೂಗಡ್ಡೆನ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸೈಡ್ದು ತಿರುವಿ ಹಾಕಿದ ಮೇಲೆ ಬೇಕು ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ 4ರಿಂದ 5 ನಿಮಿಷ ಆದಮೇಲೆ ಒಂದ್ಸಲಿ ಟೂತ್ ಪಿಕ್ಕಿಂದ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಮಧ್ಯದ್ರಿಂದ ಆಲೂಗಡ್ಡೆನ ತೆಕ್ಕೊಳ್ತಾ ಬನ್ನಿ ಇದು ಊಟದ ಜೊತೆ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ರವೆ ಎರಡೂ ಸೈಡ್ ಅಂಟ್ಕೊಂಡು ಕೂತ್ಕೊಂಡಿದೆ ಅಂಥೇಳಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು